ನಮಸ್ತೆ, ಕರುನಾಡ ಟೈಮ್ ಟಿವಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ನೀವು ಮೊದಲು ನೋಡಬಹುದು. ಹಾಗಿದ್ರೆ ಬನ್ನಿ, ಇವತ್ತಿನ ಸುದ್ದಿ ಏನಿದೆ ಅಂತ ನೋಡ್ಕೊಬರೋಣ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ರಿಯಲ್ ಜೀವನದಲ್ಲೂ ಕೂಡ ಈ ಥರ ತಡೆ ಕೇಳ್ತಾನೆ ಬೆಳೆದನ್ನಲ್ಲ. ನಮ್ಮ ಅಜ್ಜಿ ತಾತ ಯಾವಾಗಲೂ ಹೇಳೋದು, ಕೆಲವು ಜನ ಕಣ್ಣಿಗೆ ಮಾತ್ರ ಆತ್ಮ ಕಾಣುತ್ತೆ ಅಂತ. ಆದರೆ ಈ ಥರದ್ದೊಂದು ಕ್ಯಾರೆಕ್ಟರ್ ಬಂದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದಕ್ಕೆ ನಾನು ನೀನಾಸಂ ಸತೀಶರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವ್ರು ಪೋಸ್ಟ್ ಮಾಡಿದ್ರು, ಆಮೇಲೆ ಕಾರಣಾಂತರದಿಂದ ಉದಯಿಸ್ತಾರೆ ತಿಳ್ಕೊಂಡ್ಮೇಲೆ ಒಂದು 7-8 ಗ್ಯಾಪ್ ಆಗಿ ಅವ್ರು ಫುಲ್ ಬ್ಯುಸಿ ಆಗೋರು ಬೇರೆ ಸಿನಿಮಾಗಳಲ್ಲಿ. ಅವಾಗ ಟೀಮ್ನವರು ಸಿಗ್ನಾನ್ಸರು ಸಿನಿಮಾಟೋಗ್ರಫರ್ ಇದು ಚಾನ್ಸ್ಗೆ ಕಾರಣ. ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ನನ್ನ ಲೈಫಲ್ಲಿ ಈ ಕ್ಯಾರೆಕ್ಟ್ರು ನನ್ನ ಸಿನಿ ಕರಿಯರಲ್ಲಿ ಒಂದು ಬೇರೆಯೇ ಪಾತ್ರವನ್ನು ಮಹತ್ವದ ಪಾತ್ರ ಕೊಟ್ಟಿದೆ. ಆ ಇಡೀ ತಂಡಕ್ಕೆ ನಾನು ಋಣಿಯಾಗಿದ್ದೀನಿ. ಬೇರೆ ಅದೇ ಜನರ ರಿಯಾಕ್ಷನ್ ನೋಡಿ ತುಂಬ ಖುಷಿಯಾಯಿತು. ಮೊನ್ನೆ ನೀವೇ ಮೀಡಿಯಾದಲ್ಲಿ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಒಳಗೆ ಬಾ ಒಳಗೆ ಬಾ, ನೀನು ನನ್ನೊಂದ್ಸತಿ ಕರಿ ನನ್ನೊಂದ್ಸತಿ ಕರಿ ಅನ್ನೋದು ತುಂಬ ಶುರುವಾಗಿದೆ. ಎಲ್ಲರೂ ದಯವಿಟ್ಟು ಕರಿತೀವಿ, ಭೇಟಿಗೆ ಬನ್ನಿ. ನಮ್ಮ ಕನ್ನಡ ಸಿನಿಮಾ ನೋಡಿ, ಕಾಣದಂತೆ ಸಿನಿಮಾ ನೋಡಿ. ಒಂದು ಭಾಳ ವರ್ಷ ಆದಮೇಲೆ ಒಂದು ಫ್ಯಾಂಟಸಿ ಸಿನಿಮಾ, ಒಂದು ಒಳ್ಳೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಮಾಡಿದ್ವಿ. ಖಂಡಿತವಾಗ್ಲೂ ನೀವು ಸಿನಿಮಾ ನೋಡಿದ್ಮೇಲೆ ನಾವು ಇಷ್ಟೇನು ಹೇಳಿದ್ವಿ, ನಿಮಗೆ ಇಷ್ಟ ಆಗುತ್ತೆ. ಯಾರ್ಯಾರು ನೋಡಿದಿರ ದಯವಿಟ್ಟು ಅದನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಕುಟುಂಬಕ್ಕೆ ತಿಳಿಸಿ. ಮತ್ತೆ ಹೇಳ್ತಿದ್ದೀನಿ, ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾ ನೋಡಿ, ನಮ್ಮ ಕಾಣದಂತೆ ಸಿನಿಮಾ ನೋಡಿ, ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಲೈಕು ಕಮೆಂಟಿಂದ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಸಹಾಯ ಆಗುತ್ತೆ. ಧನ್ಯವಾದಗಳು.